ಈ ಜಿಲ್ಲಾಸ್ಪತ್ರೆ ಆಗಬೇಕು ಅಂತಕ್ಕಂಥದ್ದನ್ನು ನಾವು ಪ್ರಥಮವಾಗಿ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಏನೇ ತೊಡಕುಗಳಿದ್ದರೂ ಕೂಡ ಅದನ್ನು ಕ್ಲಿಯರ್ ಮಾಡಿ ಚಾಲನೆ ಕೊಟ್ಟು ಕಟ್ಟಡಕ್ಕೆ ಮಂಜೂರಾತಿಯನ್ನು ಮಾಡಿಸಿ ಪ್ರಾರಂಭ ಮಾಡಿದಂಥದ್ದು ನಮ್ಮ ಸರ್ಕಾರದ ಅವಧಿನಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ ಅಂದಿನ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾನು ಸಂಸತ್ ಸದಸ್ಯನಾದ ಮೇಲೆ ಈ ಜಿಲ್ಲೆಗೆ ಒಂದು ಆಸ್ಪತ್ರೆ ಇಲ್ಲ ಅಂತೇಳಿ ಹಿಂದೆ ಮಂಜೂರಾಗಿ ನಿಂತಿತ್ತು, ಅದು ಮತ್ತೆ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಜೊತೆಗೆ ಇವತ್ತು ಏನು ಆಸ್ಪತ್ರೆ ಉದ್ಘಾಟನೆ ಆಗ್ತಾ ಇದೆ, ಈ ಆಸ್ಪತ್ರೆ ಸಾರ್ವಜನಿಕವಾದಂಥ ಒಂದು ಸಾರ್ವಜನಿಕರ ಸರ್ಕಾರದ ಅನುದಾನದಲ್ಲಿ ಆಗ್ತಾ ಇರ್ತಕ್ಕಂಥ, ಇದು ಬಿ ಜೆ ಪಿ ಕಾರ್ಯಕ್ರಮ ಅಲ್ಲ. ಸೊ ಬಿ ಜೆ ಪಿಯ ಮಂತ್ರಿಗಳು ಬಿ ಜೆ ಪಿ ಅನ್ನು ಹೊರತುಪಡಿಸಿ ಕಾರ್ಯಕ್ರಮವನ್ನು ರೂಪಿಸ್ಬೇಕು. ಸರ್ಕಾರ ಅಂತಂದರೆ ಸಾರ್ವಜನಿಕರದ ಸರ್ಕಾರ, ಬಿ ಜೆ ಪಿ ಪಕ್ಷದ ಕಾರ್ಯಕ್ರಮ ಆದರೆ ನಾನು ಅದಕ್ಕೆ ತಕರಾರು ಎತ್ತದಿಲ್ಲ. ಸರ್ಕಾರದ ಕಾರ್ಯಕ್ರಮ ಅಂತ ಅಂದರೆ ಕಟ್ಟುಪಾಡುಗಳನ್ನು, ನಿಯಮಗಳನ್ನು, ಏನು ವ್ಯವಸ್ಥೆ ಇದೆ ಪ್ರೋಟೋಕಾಲನ್ನು ಮೇಂಟೈನ್ ಮಾಡಬೇಕಾಗಿರ್ತಕ್ಕಂಥದ್ದು ಅಧಿಕಾರಿಗಳು ಮತ್ತು ಸರ್ಕಾರದ ಕರ್ತವ್ಯ. ಸೊ ಆ ಒಂದು ನಿಟ್ಟಿನಲ್ಲಿ ತರಾತುರಿನಲ್ಲಿ ಇವರೇನು ಮಾಡ್ತಾಯಿದ್ದಾರೆ ಅದು ಸರಿಯಲ್ಲ. ಎಲ್ಲ ವಿಚಾರಗಳನ್ನು ನಮಗೂ ಕೂಡ ಮುಕ್ತವಾಗಿ ತಿಳಿಸ್ಬೇಕು. ಇವತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಭಾಳ ಉತ್ಸುಕರಾಗಿದ್ದರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ. ನಾನು ಈ ಥರ ಇನಾಗ್ರೇಷನ್ ಆಗೋ ಸಾಧ್ಯತೆ ಇದೆ ಅಂಥೇಳಿ ಒಂದು ವಾರದಿಂದ ಹೇಳಿದ್ದೆ, ಸಮಯ ನಿಗದಿ ಮಾಡಿರಲಿಲ್ಲ ಇವರು. ಎರಡು ದಿನ ಮುಂಚಿತವಾಗಿ ಸಮಯ ನಿಗದಿ ಮಾಡಿಬಿಟ್ಟು ಇನ್ವಿಟೇಷನ್ ಕಳಿಸ್ಬೇಕು, ಕಳಿಸಿದ್ದೀವಿ ಅಂತ ಅಂದರೆ ಸೊ ಬಹುಶಃ ನಮ್ಮ ಜಿಲ್ಲೆಯ ಒಂದು ಅತ್ಯುತ್ತಮವಾದಂಥ ಒಂದು ಜಿಲ್ಲೆಯ ಜನರಿಗೆ ಆರೋಗ್ಯ ಸಿಗ್ತಕ್ಕಂಥ ಒಂದು ಕಾರ್ಯಕ್ರಮ. ಸೊ ಆ ಒಂದು ನಿಟ್ಟಿನಲ್ಲಿ ನನ್ನ ಅಭಿಪ್ರಾಯನ ವ್ಯಕ್ತಪಡಿಸಿದ್ದೇನೆ. ಸರ್, ಜಿಲ್ಲೆಯಲ್ಲಿ ಪದೇ ಪದೇ ಆ ರೀತಿ ಪ್ರೋಟೋಕಾಲ್ ಉಲ್ಲಂಘನೆ ಆಗ್ತಿದೆ, ಒಂದೊಂದು ಟೈಮ್ ಆಗೋಯ್ತಲ್ರಿ ಈ ಸರ್ಕಾರಕ್ಕೆ, ಆಯ್ಸ್ ಮುಗೀತಲ್ಲ, ಇನ್ನು ಯಾಕೆ ಮಾತಾಡ್ತೀರಿ? ಆಯ್ಸ್ ಮುಗೀತಲ್ಲ, ಯಾವ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಬಂದರೆ ಸ್ವಾಗತ ಮಾಡ್ತೀವಿ. ನನಗೆ ಮಾಹಿತಿ ಇಲ್ಲ, ಬಂದರೆ ನಾವು ಸ್ವಾಗತ ಮಾಡ್ತೇವೆ.